ಯಾಕ್ರೆ ಫೈಲ್ಸ್ ಹಾಸ್ಪಿಟ್ಲ್ಗೆ ಹೋಗಿದ್ದೆ, ಹೊಸ ಸ್ಪ್ರಿಂಗ್ ಹಾಕ್ಸಕ್ಕೆ ವರ್ಕ್ ಆಗ್ತಾ ಇದೆ ಅಂತ ನೋಡ್ತಾ ಇದ್ದೀನಿ. ಮೆಟ್ಟು ಮಾಡಿ ಜೋರ ಮಾಡ್ರಿ, ಏನ್ ಹೊಂಟೋಯ್ತೀರಾ? ಹೊಂಟೋಯ್ತಾರೆ ಸುಮ್ಮನೆ ಇರ್ರಿ, ಇಲ್ಲಿ ಮ್ಯಾಟ್ರಿಕ್ ಅಲ್ರಿ ಫಸ್ಟ್ ಮ್ಯಾಟ್ರಿಕ್. ಈಗ ನೋಡ್ರಿ, ಈ ನಮ್ಮ ಬೀದರ್ ಕಡೆ ಇದಾರಲ್ಲ ಜನ, ಯಾವಾಗ್ಲೂ ಈಟಲ್ಲೇ ಇರ್ತಾರಪ್ಪ ಇವರು. ಹೌದಾ? ಅಂತ ಏನ್ ಮಾಡಿದ್ರು? ಸುಮ್ಮನೆ ಇರ್ರಿ, ಸ್ಪ್ರಿಂಗ್ ಹಾಕೊಂಡಿದ್ದೀರಿ, ಯಾವ್ದಾದ್ರು ಬಂದ್ರೆ ಸ್ಪ್ರಿಂಗ್ ಬಿಚ್ಬಿಡ್ತಾನೆ ಅಷ್ಟೇ. ಮ್ಯಾಟ್ರಿಗೆ ಬರ್ತಿದ್ದಂಗೆ ತಡ, ಅಲ್ಲಿಗೆ ಹೋಗ್ಬಿಡ್ತೀರಲ್ಲ, ಆ ಈಟಲ್ಲ ಕಣ್ರಿ. ಕೋಪ ಟೆಂಪರ್. ಕೋಪ ಏನಾಯ್ತು? ಏನಾಯ್ತಾ? ಅಲ್ಲೇ ಕಾಲ್ ನಡ್ಕೊಳ್ಳಿ ಒಂದ್ ನಿಮಿಷ. ಗೊತ್ತಾಗತ್ತೆ ಗೊತ್ತಾಗತ್ತೆ. ನೋಡಿದ್ರ ಅವ್ನ ಯಾವನೋ ಬಂದ, ಏ ಎದ್ದಾಗಲ್ಲ ಅತಕ್ಷಣ ಕಾಲೇ ಎತ್ಬಿಟ್ರಿ ನೀವು. ಆದ್ರೆ ಬೀದರ್ಲ್ ಏನಾಗಿದೆ ಗೊತ್ತಾ? ಒಂದು ಮದುವೆಗೋಸ್ಕರ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದಾರಂತೆ ಗಂಡು ಹೆಣ್ಣನ್ನ. ಅವರಿಂದ ಬೇಜಾನ್ ಜನ ಹೋಗ್ತಾ ಇದಾರೆ. ಅವರಿಂದ ಕಡೆ ಒಬ್ಬ ಗಾಡಿ ಓಡಿಸ್ಕೊಂಡು ಬಂದಿದ್ದಾನೆ. ಪಾಪ ಅವನಿಗೆ ಜಾಗ ಸಿಕ್ಕಿಲ್ಲ, ಜಾಗ ಬಿಡಿ ಜಾಗ ಬಿಡಿ ಅಂತ ಆರೆಯನ್ನ ಹೊಡೆದಿದ್ದಾನಲ್ಲ, ಅದಕ್ಕೋಸ್ಕರ ಜನ ಏನ್ ಮಾಡಿದಾರೆ ಗೊತ್ತಾ? ಅವನಿಗೆ ಹುಚ್ಚ ನಾಗ ಹೊಡೆದವ್ರು ಕಣ್ರಿ. ಎಕ್ಸಾಂಪಲ್ ಬೇರೆ ಕೊಟ್ಬಿಟ್ಟು ಅವ್ನಿಗೆ ನಾಯಿ ಹೊಡೆದಂಗ್ ಹೊಡಿಬೇಕಾಗಿತ್ತು, ಉಚ್ಚನಾಯಿ ಹೊಡೆದಂಗ್ ಹೊಡಿಬೇಕಾಗಿತ್ತು ಅಂತ ಹೇಳಿದ್ರಲ್ಲ, ಅದಕ್ಕೆ ಅವನ ಕರಿತಾ ಇದೀನಿ ಉಚ್ಚನಾಯಿ ಹೊಡೆದಂಗ್. ನೀನ್ ಮಾಡಿದ್ದು ಕರೆಕ್ಟ್ ಅಂತ ನಾನು ಹೇಳಕ್ ಬರ್ತಾ ಇರೋದು. ಬೀದರ್ ಅಲ್ಲಿ ಜನ ಅವನಿಗೆ ಉಚ್ಚನಾಯಿ ಹೊಡೆದಂಗ್ ಹೊಡೆದ್ರು ಗೊತ್ತಾ? ಅದಾದ್ಮೇಲೆ ಅವನ್ ಗತಿ ಏನಾಗಿದೆ ಗೊತ್ತಾ? ಏನಾಯ್ತು? ಆ ಹೊಡೆತಕ್ಕೆ ಅವ್ನು ಹೊಗೆನೆ ಹಾಕ್ಸ್ಕೊಂಬಿಟ್ಟ.